ಆ್ಯಕ್ಚುಲಿ ಫಸ್ಟ್ ನಂದು ಅದೇ ಸ್ಟಾರ್ಟ್ ಆಗಿದ್ದು ಫ್ರೆಶ್ ಫೇಸ್ ಅಂತ. ಸೊ ಫ್ರೆಶ್ ಫೇಸ್ 2014 ನಾನು ಜ್ಯೋತಿ ನಿವಾಸ್ ಕಾಲೇಜಲ್ಲಿದ್ದಾಗ ನನ್ನ ಟೀಚರ್ಸ್ ಎಲ್ಲ ನನಗೆ ಇನ್ಸಿಸ್ಟ್ ಮಾಡಿ ನಿನ್ ಯು ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ ಐ ಹ್ಯಾಡ್ ಟೇಕನ್ ಪಾರ್ಟ್ ಆ್ಯಂಡ್ ದಟ್ ವಾಸ್ ದ ಸ್ಟಾರ್ಟ್ ಆಫ್ ಎವ್ರಿಥಿಂಗ್. ಹೌದು, ಎಸ್, ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ನನಗೆ ಸ್ಟೇಜ್ ಫಿಯರ್ ತುಂಬಾ ಮೊದಲಿಂದನೂ ಚಿಕ್ಕ ವಯಸ್ಸಿಂದ ನಂಗೆ ಸ್ಟೇಜ್ ಅಂದ್ರೇ ಸಿಕ್ಕಾಪಟ್ಟೆ ಭಯ. ಚಿಕ್ಕ ವಯಸ್ಸಲ್ಲಿ ಅಕ್ಕ ಫಸ್ಟು ಡ್ಯಾನ್ಸ್ ಶುರು ಮಾಡಿದ್ದು. ಸೊ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದು, ಐ ವಾಸ್ ವೆರಿ ಯಂಗ್, ಪ್ರಾಬ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಇರ್ತಿದ್ದೆ. ಅವಾಗ ನನಗೆ ಡ್ಯಾನ್ಸ್ ಟೀಚರ್ ಯಾವಾಗಲೂ ಕರೆಯೋರು, ಬಾಬಾ ಇಲ್ಲಿ ನಾನು ನಿಂಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ. ಬಟ್ ಐ ಯೂಸ್ ಟು ಆಲ್ವೇಸ್ ಲೈಕ್ ಶೈ ಅವೇ ಆ್ಯಂಡ್ ಒಂದು ಗೋಡೆನಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ಐ ಯೂಸ್ ಟು ಆಲ್ವೇಸ್ ಲುಕ್ ಎಟ್ ದಟ್. ನಂಗೆ ತುಂಬ ಇಷ್ಟ ಇತ್ತು ಡ್ಯಾನ್ಸ್ ಅಂತ, ಬಟ್ ಎಲ್ಲರ ಮುಂದೆ ಮಾಡಬೇಕಲ್ಲ, ಹೇಳ್ಬಿಡ್ತಾರಲ್ಲ, ಕರೀತಾರ ಅಂತ ಹೋಗ್ತಿರ್ಲಿಲ್ಲ. ಬಟ್ ಅಕ್ಕ ಯಾವಾಗಲೂ ಡ್ಯಾನ್ಸ್ ಶುರು ಮಾಡಿದ್ಲು, ದಟ್ ಇಸ್ ವೆನ್ ಐ ವಾಸ್ ಮೋಟಿವೇಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ದ ಫಸ್ಟ್ ಟೀಚರ್ ನನಗೆ. ಸೊ ಅವಾಗ ಡ್ಯಾನ್ಸ್ ಶುರು ಮಾಡಿದ್ದು, ಆ್ಯಂಡ್ ಆ ಡ್ಯಾನ್ಸಿಂದನೇ ನಂಗೆ ಆ ಸ್ಟೇಜ್ ಫಿಯರ್ ಐ ಕುಡ್ ಓವರ್ಕಮ್ ಅಂತ ಹೇಳ್ಬೋದು. ನಾಟ್ ರಿಯಲಿ, ಗೊತ್ತಿಲ್ಲ ನಿಮ್ಗೆ ಎಲ್ಲಿ ಸಿಕ್ತು ಈ ಸೋರ್ಸ್ ಅಂತ. ಬಟ್ ಅಷ್ಟೊಂದಿಲ್ಲ, ಅಂದರೆ ಮುಂಚೆಯಿಂದನೂ ಒಂದಷ್ಟು ಶ್ಲೋಕಗಳು ಅದು ಇದು ಎಲ್ಲ ಹೇಳೋರು ಅಷ್ಟೇ. ಬಟ್ ಅಷ್ಟು ಮಟ್ಟಿಗೆಲ್ಲ ನಾನು ದೇವ್ರ ಭಕ್ತಿ ಅಷ್ಟೊಂದೆಲ್ಲ ಇಲ್ಲ. ಹೌದು, ಎಸ್, ರೈಟ್. ತುಂಬಾ ಐ ಥಿಂಕ್ ನಾನು ಸ್ಕೂಲ್ ಟೈಮ್ನ ಜಾಸ್ತಿ ಮಿಸ್ ಮಾಡ್ಕೋತೀನಿ. ಬಿಕಾಸ್ ನನಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇನ್ನೂ ನನಗೆ ತುಂಬ ಕ್ಲೋಸು. ವಿ ಮೀಟ್ ಎವ್ರಿ ನಾವ್ ಆ್ಯಂಡ್ ದೆನ್, ಆ್ಯಂಡ್ ಎಲ್ಲರೂ ಬ್ಯುಸಿ ಇದ್ರೂ ವಿ ಮೇಕ್ ಶೋರ್ ಎಲ್ಲರೂ ಸಿಗ್ತೀವಿ ಅಂತ. ಬಟ್ ನನಗೆ ಇಫ್ ಐ ವಾಂಟ್ ಟು ರಿಲೀವ್ ಆರ್ ಗೋ ಬ್ಯಾಕ್ ಟು ಎನಿ ಆಫ್ ಮೈ ಮೆಮೊರೀಸ್ ಅಂದರೆ ನನಗೆ ಚೈಲ್ಡ್ಹುಡ್. ಬಿಕಾಸ್ ಸ್ಕೂಲಲ್ಲಿ ತುಂಬಾ ಮಜಾ ಮಾಡಿದ್ದುಂಟು. ನಮ್ಮ ಸ್ಕೂಲ್ ಟ್ರಿಪ್ಗಳಾಗಲಿ, ಸ್ಕೂಲ್ ಕಲ್ಚರಲ್ ಡೇಸ್, ಸ್ಪೋರ್ಟ್ಸ್ ಡೇಸ್, ಐ ಥಿಂಕ್ ದ ಹೋಲ್ ಟೈಮ್ ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳೋದಕ್ಕಿಂತ ಹೆಚ್ಚಾಗಿ ಆಚೆ ಕಲ್ಚರಲ್ ಪ್ರೋಗ್ರಾಮ್ಸ್, ಇವೆಂಟ್ಸ್, ಬರೀ ಅದೇ ಝೀರೋ ಪೀರಿಯಡ್ ಅದು ಇದು ಉಂಡ್ಕೊಂಡು ಓಡಾಡ್ತಾ ಇದ್ವಿ. ಇದು ಸೊ ಅದು ನನಗೆ ತುಂಬಾ ಮಜಾ ಕೊಟ್ಟದಂಥ ದಿನಗಳು. ಇಲ್ಲ, ಪೆಟ್ಟೇ ಇಲ್ಲ ನನ್ನ ಮನೆಯಲ್ಲಿ. ಸೊ ಐ ಡೋಂಟ್ ಹ್ಯಾವ್ ಅ ಪೆಟ್. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ, ಇಟ್ಕೊಳ್ಬೇಕು ಅಂತ ಒಂದು ಡಾಗ್ ಸಾಕೊಳ್ಬೇಕಂತ ಇಷ್ಟ. ಬಟ್ ತುಂಬ ಕನೆಕ್ಟ್ ಆಗ್ತೀನಿ, ತುಂಬ ಅಟ್ಯಾಚ್ಮೆಂಟ್ ಅಂತ ಇಟ್ಕೊಳಕ್ಕೆ ಹೋಗಿಲ್ಲ. ರೊಮ್ಯಾಂಟಿಕ್ ಸಿನಿಮಾಗಳಿಷ್ಟ, ಬರೀ ಹಿಂದಿ ಸಾಂಗ್ಸ್ ಅಂತ ಇಲ್ಲ, ಎಲ್ಲ ಸಾಂಗ್ಗಳು, ಒಳ್ಳೆ ನೈಸ್ ಪೆಪಿ ಡ್ಯಾನ್ಸ್ ನಂಬರ್ ಇರೋವಂಥದ್ದೆಲ್ಲ ಇಷ್ಟ. ರೊಮ್ಯಾಂಟಿಕ್ ಸಾಂಗ್ಸು ಇಷ್ಟ, ಮಾಡೋಕ್ಕೆ ಇಷ್ಟ ರೊಮ್ಯಾಂಟಿಕ್ ಸಾಂಗ್ಸ್. ಬಟ್ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸ್ನೂ ನಾನು ಇಷ್ಟಪಡ್ತೀನಿ. ಎಸ್, ರೈಟ್. ಬುಕ್ಸ್, ಯಾ ಐ ಡೂ ರೀಡ್ ಬುಕ್ಸ್. ಐ ಥಿಂಕ್ ಎರಡಿದೆ. ಸೆಲ್ಫ್ ಹೆಲ್ಪ್ ಮೋಟಿವೇಶ್ನಲ್ ಬುಕ್ಸ್ ತುಂಬಾ ಇಷ್ಟ. ಅದೊಂದು ರೀತಿಲಿ ಪಾಸಿಟಿವ್ ಮೈಂಡ್ ಸೆಟ್. ನಾನು ಫಸ್ಟ್ ಓದೋಕ್ಕೆ ಶುರು ಮಾಡಿದ್ದು ಬುಕ್ ವಾಸ್ ದ ರೀಸನ್ ದ್ಯಾಟ್ ಫಸ್ಟ್ ಶುರು ಮಾಡಿದ್ದು. ಫನಿ ಥಿಂಗ್ ಏನಂದರೆ, ರಾತ್ರಿ ಹೊತ್ತು ಬೇಗ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಅಷ್ಟು ಸ್ಟ್ರಗಲ್ ವಿತ್ ದ್ಯಾಟ್. ಸೊ ನಮ್ಮ ಅಕ್ಕ ಬಂದ್ಬಿಟ್ಟು, ಇಲ್ಲ ನೀನು ವೈ ಡೋಂಟ್ ಯು ಸ್ಟಾರ್ಟ್ ರೀಡಿಂಗ್ ಬುಕ್, ಬುಕ್ ನೋಡಿದ ತಕ್ಷಣ ನಿದ್ದೆ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ. ಬಟ್ ದಟ್ ವಾಸ್ ಅ ಗುಡ್ ಹ್ಯಾಬಿಟ್, ಮಲ್ಗೋಕ್ಕೆ ಮುಂಚೆ ಬುಕ್ ಓದ್ಕೊಂಡು ಕೂರೋದು. ಸೊ ಅದನ್ನು ಮಾಡ್ತಾ ಮಾಡ್ತಾ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟ್. ಹಿಸ್ಟಾರಿಕ್ ಬುಕ್ಸ್ ಕೂಡ ಓದೋಕ್ಕೆ ಇಷ್ಟ, ಹಿಸ್ಟ್ರಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್. ಸೊ ಹಿಸ್ಟ್ರಿ ಅಟ್ ದ ಸೇಮ್ ಟೈಮ್ ಸೆಲ್ಫ್ ಹೆಲ್ಪ್ ಮೋಟಿವೇಶ್ನಲ್ ಬುಕ್ಸ್ ಕೂಡ ಇಷ್ಟ. ಎಸ್, ಅಪ್ಪಟ ಅಭಿಮಾನಿ. ಫ್ರಮ್ ಚೈಲ್ಡ್ಹುಡ್, ಫಸ್ಟ್ ಸಿನಿಮಾ ಅಪ್ಪು ಸಿನಿಮಾಯಿಂದ ಹಿಡಿದು ಎಲ್ಲ ಸಿನಿಮಾಗಳನ್ನು ಆಲ್ಮೋಸ್ಟ್ ನೋಡಿದಂಥದ್ದು ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಜೊತೆ. ಅಪ್ಪು ಸರ್ ಅಂದರೆ, ಅಪ್ಪು ಸರ್ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಸೊ ಐ ಹ್ಯಾವ್ ಆಲ್ವೇಸ್ ಬಿನ್ ದಟ್ ಫ್ಯಾನ್ ಗರ್ಲ್ ಆಫ್ ಅವರ್ ಪುನೀತ್ ಸರ್ ಆ್ಯಂಡ್ ವಿಲ್ ಆಲ್ವೇಸ್ ಬಿ.